हाय फ्रेंड्स, वेलकम बैक माय चैनल। फ्रेंड्स, नीवु नोड्ता इद्दीरा भद्रा ट्रिक्स यूट्यूब चैनल। फ्रेंड्स, ई वीडियोदल्ली सैट्स के संबंधित केलवु अपडेट्स इदे, आ अपडेट्स एनु एंबुदन्न नावु ई वीडियोदल्ली तिळ्कोळ्ळोण। लेट्स कंटिन्यू वाच। सरि, वीडियोवन्न एल्लू कूड स्किप माडदे नोडि। मोदलनेयदागि टिसि अन्न इश्यू माडबेका बेडवा? इल्लि टिसि अंतंद्रे ईग एग्जिट क्लास, निम्म शालेयल्लि इरतक्कंत एग्जिट क्लास। एल्पीएस अल्लि 5ने तरगति, HPS ಅಲ್ಲಿ 7 ಅಥವಾ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿಸ್ಟಮ್ ತನ್ನಿಂದ ತಾನೇ 2019 ಮತ್ತು 20ನೇ ಸಾಲಿನ ಒಂದು ಟ್ರಾನ್ಸ್‌ಫರ್ ಸರ್ಟಿಫಿಕೇಟ್ಸ್ ಅನ್ನು ಆಟೋಮ್ಯಾಟಿಕಲಿ ಜನರೇಟ್ ಮಾಡಿದೆ। ಹೀಗೆ ಜನರೇಟ್ ಮಾಡಿದತಕ್ಕಂತ ಟಿಸಿ ಗಳನ್ನು ನಾವು ಪ್ರಿಂಟ್ ನ ತೆಗೆದುಕೊಂಡು ಆ ಒಂದು ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಬೇಕಾಗುತ್ತೆ। ಆ ಒಂದು ಟಿಸಿ ಅಲ್ಲಿ ಏನೇ ಕರೆಕ್ಷನ್ಸ್ ಇದ್ದರೂ ನೀವು ಪ್ರಿಂಟ್ ನ ತೆಗೆದುಕೊಂಡ ಮೇಲೆ ನೀವು ಮ್ಯಾನುಯಲ್ ಆಗಿ ಅದನ್ನ ಕರೆಕ್ಷನ್ ಮಾಡಿ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿ। ಇದು ಎಕ್ಸಿಟ್ ಕ್ಲಾಸ್ ಗೆ ಆಯ್ತು। ಇನ್ನು ಉಳಿದ ರಿಮೈನಿಂಗ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಏನಾದರೂ ನೀವು ಟಿಸಿ ಅನ್ನು ಕೊಡಬೇಕಾದಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ಅಡ್ಮಿಷನ್ ಮಾಡಿಕೊಳ್ಳದೇನೆ ಮೊದಲೇ ನೀವು ಟಿಸಿ ಅನ್ನು ಇಶ್ಯೂ ಮಾಡಿ। ಈ ರೀತಿ ಮಾಡಿದಾಗ ನೆಕ್ಸ್ಟ್ ಮುಂದಿನ ತರಗತಿಗೆ ಅವರು ಯಾವ ಶಾಲೆಗೆ ಹೋಗಿ ದಾಖಲಾಗ್ತಾರೋ ಆ ಒಂದು ಶಾಲೆಯಲ್ಲಿ ಮುಂದಿನ ತರಗತಿಗೆ ಅಡ್ಮಿಷನ್ ಆಗ್ತಾರೆ। ನೆಕ್ಸ್ಟ್ ಒಂದು ವೇಳೆ ನೀವು ಅವರಿಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ಅಡ್ಮಿಷನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅವರಿಗೆ ಟಿಸಿ ಕೊಡಲಿಕ್ಕೆ ಸದ್ಯ ಈಗ 2020 21ನೇ ಸಾಲ ಇನ್ನು ಬಿಟ್ಟಿಲ್ಲ। ಸೋ ಅದರಿಂದ ನೀವು ಟಿಸಿ ಅನ್ನು ಎಕ್ಸಿಟ್ ಕ್ಲಾಸ್ ಗೆ ಕಂಪಲ್ಸರಿ ಆಗಿ ನೀವು ಇಶ್ಯೂ ಮಾಡಲೇಬೇಕಾಗುತ್ತೆ। ಒಂದು ವೇಳೆ ನೀವು ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಟಿಸಿ ಅನ್ನು ಇಶ್ಯೂ ಮಾಡಿಲ್ಲವಾದರೆ ಆ ಒಂದು ವಿದ್ಯಾರ್ಥಿಗಳ ಮಾಹಿತಿ ಪೆಂಡಿಂಗ್ ಸ್ಟೂಡೆಂಟ್ಸ್ ಲಿಸ್ಟ್ ಅಲ್ಲಿ ಸೇರ್ಕೊಳ್ಳುತ್ತೆ। ಸೋ ಅದರಿಂದ ನೀವು ಎಕ್ಸಿಟ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ನೀವು ಟಿಸಿ ಅನ್ನು ಇಶ್ಯೂ ಮಾಡಿ। ಏಕೆಂತಂದ್ರೆ ಈಗ ಆಲ್ರೆಡಿ 2020 21ನೇ ಸಾಲಿನಲ್ಲಿ ಅಡ್ಮಿಷನ್ ಥ್ರೂ ಟಿಸಿ ಎಂಬ ಆಪ್ಷನ್ ಬಿಟ್ಟಿರುವುದರಿಂದ ಆ ಒಂದು ಆಪ್ಷನ್ ಮೂಲಕ ಏನು ಟಿಸಿ ಅನ್ನು ಪಡೆದುಕೊಂಡಿರತಕ್ಕಂತ ವಿದ್ಯಾರ್ಥಿಗಳು ಅವರ ಊರಿನ ಸಮೀಪವಿರತಕ್ಕಂತ ಶಾಲೆಗಳಲ್ಲಿ ಅಡ್ಮಿಷನ್ ಆಗ್ತಾರೆ। ಹಾಗೂ ಈ ಒಂದು ಅಡ್ಮಿಷನ್ ಬಗ್ಗೆ ಆ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನೀವು ಮನವರಿಕೆ ಮಾಡಿಕೊಡಿ। ನೆಕ್ಸ್ಟ್ ಎರಡನೇದಾಗಿ 2020 21ನೇ ಸಾಲಿನಲ್ಲಿ ಸ್ಯಾಟ್ಸ್ ನ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ವಿದ್ಯಾರ್ಥಿಗಳ ಅಂಕಿ ಅಂಶಗಳ ಒಂದು ಮಾಹಿತಿ ಕಾಣಿಸ್ತಾ ಇಲ್ಲ। ಅಲ್ಲಿ ನೋ ಡೇಟಾ ಅವೈಲೇಬಲ್ ಅಂತ ಕಾಣಿಸ್ತಾ ಇದೆ। ಯಾಕೆ ಅಂತ ಕೆಲವರು ಕ್ವೆಶ್ಚನ್ ಮಾಡ್ತಿದ್ದಾರೆ। ಇಲ್ಲಿ ಯಾಕೆ 2020 21ನೇ ಡ್ಯಾಶ್ ಬೋರ್ಡ್ ಅಲ್ಲಿ ವಿದ್ಯಾರ್ಥಿಗಳ ಮಾಹಿತಿ ಕಾಣಿಸ್ತಾ ಇಲ್ಲ ಅಂತಂದ್ರೆ, ನೀವು ಈಗ ಆಲ್ರೆಡಿ ಪ್ರಮೋಷನ್ ಆಗಿರತಕ್ಕಂತ ವಿದ್ಯಾರ್ಥಿಗಳನ್ನ ನೀವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ಆ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡಿಕೊಂಡಿಲ್ಲ। ಸೋ ಅದರಿಂದ ಇಲ್ಲಿ ನಿಮಗೆ ನೋ ಡೇಟಾ ಅವೈಲೇಬಲ್ ಅಂತ ಕಾಣಿಸುತ್ತೆ। ಒಂದು ವೇಳೆ ನೀವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಎಂಬ ಆಪ್ಷನ್ ಮೂಲಕ ಅಡ್ಮಿಷನ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಈ ರೀತಿ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಈ ರೀತಿ ಒಂದು ನಿಮಗೆ 2020 21ನೇ ಸಾಲಿನ ವಿದ್ಯಾರ್ಥಿಗಳ ಮಾಹಿತಿ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣುತ್ತೆ। ಅಂದ್ರೆ ನೀವು ಅಡ್ಮಿಷನ್ ಮಾಡಿಕೊಂಡ ನೆಕ್ಸ್ಟ್ ಮಾರನೇ ದಿನ ಆ ಒಂದು ವಿದ್ಯಾರ್ಥಿಗಳ ಅಂಕಿ ಸಂಖ್ಯೆಗಳ ಒಂದು ಮಾಹಿತಿ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣುತ್ತೆ। ನೆಕ್ಸ್ಟ್ ಮೂರನೇದಾಗಿ ನಾವು ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಥ್ರೂ ಪ್ರಮೋಷನ್ ಹಾಗೂ ಅಡ್ಮಿಷನ್ ಥ್ರೂ ಟಿಸಿ ಎಂಬ ಆಪ್ಷನ್ ಮೂಲಕ ಅಡ್ಮಿಷನ್ ಮಾಡಿಕೊಳ್ಳಬೇಕಾದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕಡ್ಡಾಯವಾಗಿ ಕೇಳುತ್ತೆ। ಹಾಗಾದ್ರೆ ಯಾವ ವಿದ್ಯಾರ್ಥಿಗಳಿಗೆ ಈ ರೀತಿ ಕೇಳುತ್ತೆ ಅಂತಂದ್ರೆ, ಕಂಪಲ್ಸರಿ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ। ಇನ್ನ ಉಳಿದ ಯಾವುದೇ ವಿದ್ಯಾರ್ಥಿಗಳಿಗೆ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕಡ್ಡಾಯವಾಗಿ ಕೇಳಲ್ಲ। ಹಾಗೂ ಅದರಲ್ಲೂ ಕೂಡ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಲ್ಲಿ ಕಂಪಲ್ಸರಿ 9 ಹಾಗೂ 10ನೇ ತರಗತಿಗೆ ಈಗ 2020 21ನೇ ಸಾಲಿನಲ್ಲಿ ಯಾರು ದಾಖಲಾಗ್ತಾ ಇದ್ದಾರೋ ಆ ಒಂದು ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ। ಯಾಕಂತಂದ್ರೆ ಇವರಿಗೆ ಪ್ರೈಸ್ ಮನಿ ಬರುತ್ತೆ, ಸೊ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ। ನೆಕ್ಸ್ಟ್ ಇನ್ನು ಉಳಿದ 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ಬರೀ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ। ಒಂದು ವೇಳೆ ಇವರಿಗೆ ಕೊಡದೇ ಇದ್ರೂ ಕೂಡ ನೀವು ಸಬ್ಮಿಟ್ ಮಾಡಬಹುದು। ಒಂದು ವೇಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೊಡಲಿಲ್ಲ ಅಂತಂದ್ರೆ ಸರ್ಕಾರದ ವತಿಯಿಂದ ಅವರಿಗೆ ಬರುವಂತಹ ಇನ್ಸೆಂಟಿವ್ಸ್ ಬರುವುದಿಲ್ಲ ಅಂತೇಳಿ ನಿಮಗೆ ಆ ಒಂದು ಅಡ್ಮಿಷನ್ ಮಾಡುವ ಸಂದರ್ಭದಲ್ಲಿ ಡಿಸ್ಪ್ಲೇ ಆಗುತ್ತೆ। ನೆಕ್ಸ್ಟ್ ಕೊನೆಯದಾಗಿ ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ನೋಡಿ। ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಹಾಗೂ ಅಡ್ಮಿಷನ್ ಥ್ರೂ ಟಿಸಿ ಎಂಬ ಆಪ್ಷನ್ ಮೂಲಕ ನಾವು ಅಡ್ಮಿಷನ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಒಂದು ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೇಳುತ್ತೆ। ಇದು ಕೂಡ ಅಷ್ಟೇ, ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ। ಅದರಲ್ಲೂ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕಡ್ಡಾಯವಾಗಿ ಎಂಟ್ರಿ ಮಾಡಲೇಬೇಕಾಗುತ್ತೆ। ಯಾಕಂತಂದ್ರೆ ಈ ಹಿಂದೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಇವರಿಗೆ ಪ್ರೈಸ್ ಮನಿ ಇರುತ್ತೆ, ಸೊ ಆದ್ರಿಂದ ಈ ಒಂದು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು। ನೆಕ್ಸ್ಟ್ ಇನ್ನು ಉಳಿದ 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಕಡ್ಡಾಯವೇನೂ ಅಲ್ಲ।
ಸೊ ಹಾಗಂತೇಳಿ ನೀವು ಎಂಟ್ರಿ ಮಾಡದೇ ಇರಬೇಡಿ. ಆ ವಿದ್ಯಾರ್ಥಿಗಳ ಒಂದು ಬ್ಯಾಂಕ್ ಡೀಟೇಲ್ಸನ್ನು ನಿಮಗೆ ಸಿಕ್ಕರೆ ಆ ವಿದ್ಯಾರ್ಥಿಗಳ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ. ಫ್ರೆಂಡ್ಸ್ ನೋಡೋರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಹಾಗೂ ಸ್ಯಾಟ್ಸ್ಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.